ಮುಗುಳುಕೋಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ವಿಶೇಷಚೇತನರಿಗೆ ವೀಲ್ ಚೇರ್ ಸೇಫ್ ವಾಕರ್ ವಾಟರ್ ಬೆಡ್ ವಿತರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಸಂಘದಿಂದ ಸಾಲವನ್ನು ಪಡೆದು ಕೃಷಿಗೆ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಯೋಜನೆಯ ಜಿಲ್ಲಾ ನಿರ್ದೇಶಕಿ ಶ್ರೀಮತಿ ನಾಗರತ್ನ ಹೆಗಡೆ ಹೇಳಿದ್ದಾರೆ ಅವರು ಇತ್ತೀಚೆಗೆ ಸುಕ್ಷೇತ್ರ ಮುಗುಳುಕೋಡ ಪಟ್ಟಣದ ಸದ್ಗುರು ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ ಮಠದಲ್ಲಿ ಜರುಗುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ವಿಶೇಷ ಚೇತನರಿಗೆ ವೀಲ್ ಚೇರ್ ವಾಟರ್ ಬೆಡ್ ಸೇಫ್ ವಾಕರ್ ಸಲಕರಣೆಗಳ ವಿತರಣಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಮಾತನಾಡುತ್ತಿದ್ದರು ಕೇಂದ್ರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಹಾದೇಶ್ ಕುರಾಡೆ ಮಾತನಾಡಿದರು ಯೋಜನೆಯ ಹಾರುಗೇರಿ ತಾಲೂಕು ಅಧಿಕಾರಿ ಕಿರಣ್ ಎಸ್ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆಯ ಸದಸ್ಯ ರಾಜುಗೌಡ ನಾಯಕ್ ಮಹಾಂತೇಶ್ ಎರಡತ್ತಿ ಬಿಜೆಪಿ ಪಕ್ಷದ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಅನ್ನಪೂರ್ಣ ಎರಡತ್ತಿ ಕುಡಚಿ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಲಾ ಪಣದಿ ಒಕ್ಕೂಟದ ಅಧ್ಯಕ್ಷೆ ಅನುಸೂಯ ಕದಂ ಇತರರು ವೇದಿಕೆ ಮೇಲೆ ಇದ್ದರು ಫಲಾನುಭವಿಗಳಾದ ಲಕ್ಕವ್ವ ಬಂಡೇಕುರುವರ್ ಮಣಿಕಂಠ ಕಾಂಬಳೆ ಸಹನಾ ನಡುವಿನಕೇರಿ ಇವರಿಗೆ ವೀಲ್ ಚೇರ್ ಲಕ್ಷ್ಮೀ ಕಾಂಬಳೆ ಇವರಿಗೆ ಸೇಫ್ ವಾಕರ್ ಹಾಗೂ ಗಂಗಾವ ಹಿಟ್ಟನಗಿ ಇವರಿಗೆ ವಾಟರ್ ಬೆಡ್ ವಿತರಿಸಲಾಯಿತು ಮುಗುಳುಕೋಡ ವಲಯ ಮೇಲ್ವಿಚಾರಕ ಮಂಜುನಾಥ್ ಸೂರ್ಯವಂಶಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಸಂಘದ ಸೇವಾ ಪ್ರತಿನಿಧಿಗಳಾದ ರಾಜಶ್ರೀ ಹಿಪ್ಪರಗಿ ಹಾಗೂ ನೀಲಾ ಕರ್ಬೀಮಗಳು ನಿರೂಪಿಸಿದರು ಲಕ್ಷ್ಮೀ ನಾಯಕರ್ ವಂದಿಸಿದರು ಪಂಚ ನ್ಯೂಸ್ ಗಾಗಿ ಮುಗುಳುಕೋಡದಿಂದ ಶಿವಾಜಿ ಮೇತ್ರಿ